ಭಾರತ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಇವತ್ತು ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ಇಸ್ರೋ ಸಜ್ಜಾಗಿದೆ ಐತಿಹಾಸಿಕ ಚಂದ್ರಯಾನ 3 ಉಡಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇವತ್ತು ಉಡಾವಣೆ ಆಗುತ್ತೆ ನೋಡಿ ಇಸ್ರೋ ಮತ್ತೊಂದು ಮೈಲುಗಲ್ಲು ಐತಿಹಾಸಿಕವಾದಂತ ದಾಖಲೆ ಇವತ್ತು ಚಂದ್ರನನ್ನ ಅಧ್ಯಯನ ಮಾಡೋಕೆ ಅದರ ಮೇಲೆ ಲ್ಯಾಂಡರ್ ಇಳಿಸುವಂತ ಭಾರತದ ಮಹತ್ವಾಕಾಂಕ್ಷಿ ಚಂದ್ರಯಾನ 3 3.0 आंध्र प्रदेश श्रीहरिकोट सतीश धवन बाहकाश केंद्र अली उड़ावणे आगते आगस्ट नली चंद्रन मेले इलियुते नौके सुमार वन तिंगला बेकु चंद्रयान नौके होत्तोयुते जीएसएलवी एमके 3 लैंड रोवर वळगोंडंता चंद्रयान 3 इदु 2008 रल्ले चंद्रन मेले नौकेयन्न इळिसलागित्तु नोडि भारत एनु होसदल्ल आदरे 2008 रल्ले चंद्रन मेले साकष्टु प्रयोग नौके इळिसुवंत एरने प्रयत्न इदु नोडि लास्ट लास्ट टाइम अंद्रे 4 वर्षगळ हिंदे कोनेक्षणदल्लि स्वल्प विफल आयितु भारी निराशे आगित्तु आवाग अदन्न सवालागि स्वीकरिसि इस्रो मत्ते चंद्रनत्त दृष्टि नेट्टिदे हीगागि इडी जगत्ते भारतद मेले कण्णिट्टिदे इस्रोद मत्तोंदु मैलुगल्लिदु सुमारु 630 कोटि खर्चु माडिदारु नोडि चंद्रयान 3 योजनेगे ಯಶಸ್ವಿ ಆಯಿತು ಅಂತ ಹೇಳಿದ್ರೆ ಇದು ನಮ್ಮ ಚಂದ್ರಯಾನದ್ದು ಅಮೆರಿಕ ರಷ್ಯಾ ಚೀನಾ ಆದಮೇಲೆ ಭಾರತ ಕೂಡ ಆ ಪಟ್ಟಿಗೆ ಸೇರ್ಪಡೆ ಆಗುತ್ತೆ ಈಗಾಗಲೇ ದೇಶಗಳು ಸೇರ್ಪಡೆ ಆಗಿದವೆ ಮಧ್ಯಾಹ್ನ 2:35 ರ ಸುಮಾರಿಗೆ ಚಂದ್ರಯಾನ ನೌಕೆ ಹೊತ್ತಂತ ರಾಕೆಟ್ ಉಡಾವಣೆ ಆಗುತ್ತೆ ಉಡಾವಣೆ ಬಳಿಕ ಹಲವು ಹಂತಗಳನ್ನು ದಾಟಿ ಚಂದ್ರನ ಕಕ್ಷೆಗೆ ನೌಕೆ ಹೋಗುತ್ತೆ 42 ದಿನಗಳು ಬೇಕು ಚಂದ್ರನ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ಕಿಲೋಮೀಟರ್ ಇದೆ ನೌಕೆಯಿಂದ ಬೇರ್ಪಟ್ಟು ಚಂದ್ರನ ಮೇಲೆ ಲ್ಯಾಂಡರ್ ಇಳಿಯುತ್ತೆ ನೋಡಿ 3 ವಿಧದ ಅಧ್ಯಯನಗಳನ್ನು ಮಾಡಲಾಗಿದೆ ಚಂದ್ರ ನೌಕೆ ಲ್ಯಾಂಡರ್ ರೋವರ್ ಗಳಿಂದ ವಿವಿಧ ಅಧ್ಯಯನಗಳನ್ನು ಮಾಡಲಾಗಿದೆ ಹಾಗಾಗಿ ಬಹಳ ನಿರೀಕ್ಷೆ ಇದೆ ಈ ಒಂದು ಚಂದ್ರಯಾನ 3 ಇಂದ ಅಂದ್ರೆ ಈ ಚಂದ್ರನ ನೆಲಕ್ಕೆ ಲ್ಯಾಂಡರ್ ಅನ್ನು ಇಳಿಸಿ ಅದರಲ್ಲಿರುವಂತ ರೋವರ್ ಅನ್ನು ಚಂದ್ರನ ನೆಲದಲ್ಲೇ ಓಡಾಡಿಸಿ ಹಲವಾರು ಅಧ್ಯಯನವನ್ನು ಕೈಗೊಳ್ಳುವಂತ ಚಂದ್ರಯಾನ 2 ಯೋಜನೆ ವಿಫಲವಾಗಿತ್ತು ಮರಳಿ ಯತ್ನವ ಮಾಡು ಎಂಬ ನಾಣ್ಣುಡಿಯಂತೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಮತ್ತೊಮ್ಮೆ ಚಂದ್ರ ಚುಂಬನ ಸಾಹಸಕ್ಕೆ ಸಜ್ಜಾಗಿದೆ ಈ ಪ್ರಯತ್ನಕ್ಕೆ ಚಂದ್ರಯಾನ 3 ಯೋಜನೆ ರೂಪುಗೊಂಡಿದೆ ಇದರ ಉಡಾವಣೆ ಇವತ್ತಾಗುತ್ತೆ ಮಧ್ಯಾಹ್ನ 2:35 ರ ಸುಮಾರಿಗೆ ಪ್ರಮುಖವಾಗಿ ನಾವು ಗಮನಿಸುವುದಾದರೆ ವಿಕ್ರಮ್ ಹೆಸರಿನ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ಹೆಸರಿನ ರೋವರ್ ಹೊತ್ತಂತ ಚಂದ್ರಯಾನ 3 ನೌಕೆಯನ್ನ ಇಸ್ರೋದ ಬೃಹತ್ ಉಡಾವಣಾ ವಾಹಕ ಎಲ್ವಿಎಂ 3 ಹೊತ್ತೊಯ್ಯುತ್ತೆ ಅದಾದ ಮೇಲೆ ಸುಮಾರು 1 ತಿಂಗಳುಗಳ ಕಾಲ ಬೇಕಾಗುತ್ತೆ ಚಂದ್ರನ ತಲುಪ ಅಂದ್ರೆ 42 ದಿನಗಳ ಟೈಮ್ ಅನ್ನು ಕೂಡ ಅಲ್ಲಿ ಕೊಡಲಾಗಿದೆ ಇದು ಸಫಲವಾಗಿದೆ ಆದರೆ ವಿಶ್ವ ಮಟ್ಟದಲ್ಲಿ ಭಾರತ 4ನೇ ದೇಶ ಅಂತ ಹೇಳಿ ಹೆಗ್ಗಳಿಕೆಯನ್ನ ಪಡೆದುಕೊಳ್ಳುತ್ತೆ ಇದು ಚಂದ್ರಯಾನ 3 ಇದೆ ಅಲ್ವಾ ಲ್ಯಾಂಡರ್ ಮೂಲಕ ಮಾಹಿತಿ ಸಂಗ್ರಹವನ್ನು ಮಾಡುವಂತ ಉದ್ದೇಶ ಇದೆ ಅಂದ್ರೆ ಚಂದ್ರನ ಮೇಲೆ ಏನೇನಿದೆ ಚಂದ್ರನ ಮೇಲೆ ಉಷ್ಣಾಂಶ ಎಷ್ಟಿದೆ ಅದರ ಜೊತೆಗೆ ಇದೆಲ್ಲವನ್ನೂ ಕೂಡ ಕಲೆ ಹಾಕುತ್ತೆ ಅಲ್ಲಿ ಆಮ್ಲಜನಕ ಇಂಗಾಲ ಡೈಆಕ್ಸೈಡ್ ಅಲ್ಲಿ ವಾಸಕ್ಕೆ ಯೋಗ್ಯ ಇದೆಯಾ ಅಲ್ಲಿನ ಹವಾಮಾನ ವೈಪರೀತ್ಯ ಹೇಗಿದೆ ಮಣ್ಣು ಹೇಗಿದೆ ಎಲ್ಲವೂ ಕೂಡ ಅಪ್ಡೇಟ್ ಮಾಡುತ್ತಾ ಇರುತ್ತೆ ಹಾಗಾಗಿ ಭಾರತಕ್ಕೆ ಮತ್ತೊಂದು ಮೈಲುಗಲ್ಲು